ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯಾ ನವೀನ್. ಫ್ರೆಂಡ್ಸ್, ನಿನ್ನೆ ವ್ಲಾಗ್ನ ನಾನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನೀವಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಕೂಡ ಮಾಡಿ. ಫ್ರೆಂಡ್ಸ್, ಈಗ ನಾನು ಫ್ರೆಶ್ ಆಗಿ ಬಂದಾಯಿತು. ದೇವ್ರ ಪೂಜೆಗೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೋತಾ ಇದ್ದೀನಿ. ಹೌದು, ಅಥರ್ವ ಸ್ಕೂಲಿಗೆ ಹೋಗಿದ್ದಾನೆ. ಅವನು ಸ್ಕೂಲಿಂದ ಬರೋ ಅಷ್ಟರಲ್ಲಿ ನಾನು ದೇವಸ್ಥಾನಕ್ಕೂ ಹೋಗಿ ಬರೋಣ ಅಂತ ಅಂದ್ಕೊಂಡೆ. ಆದರೆ ನನ್ನ ಟೈಮ್ ಶೆಡ್ಯೂಲ್ ಏನು ಮಾಡ್ಕೊಂಡಿದ್ನೋ ಆ ಒಂದು ಪ್ಲ್ಯಾನ್ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಆಗಲಿಲ್ಲ, ಸ್ವಲ್ಪ ಡಿಲೇನೇ ಆಯಿತು. ಆದ್ದರಿಂದ ನಾನು ಓಕೆ, ನಿಧಾನ ಆದರೂ ಪರವಾಗಿಲ್ಲ, ಅವ್ನು ಬಂದಮೇಲೆ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಈಗ ದೇವ್ರ ಪೂಜೆಗೆ ನಾನು ಎಲ್ಲ ಫೋಟೋಗೆ ಹೂವು ಎಲ್ಲ ಚೇಂಜ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನವೀನ್ ಕೂಡ ಮಧ್ಯಾಹ್ನ ಲಂಚಿಗೆ ಬರ್ತಾರಲ್ಲ, ಅವಾಗ ಅವ್ರನ್ನೂ ಕೂಡ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು, ಸೊ ಮೂರು ಜನ ಒಟ್ಟಿಗೆ ಹೋದ್ರಾಯಿತು ಅಂತ ಫೈನಲಿ ನನ್ನ ಪ್ಲ್ಯಾನನ್ನ ನಾನು ಚೇಂಜ್ ಮಾಡಿಕೊಂಡೆ. ಈಗ ದೀಪ ಕೂಡ ಹಚ್ಚದಾ ಇದ್ದೀನಿ. ಏನಂತ ಅಂದರೆ, ನನಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ. ನಾನು ಈ ರಾಘವೇಂದ್ರ ಸ್ವಾಮಿ ವ್ರತ ಮತ್ತು ಸಾಯಿಬಾಬಾ ವ್ರತದ ಬಗ್ಗೆ ಎಲ್ಲ ಹೇಳಿದ್ದೀನಲ್ಲ, ಅದು ತುಂಬ ಖುಷಿ ಆಗ್ತಿದೆ ನನಗೆ. ಮತ್ತು ತುಂಬ ಕಮೆಂಟ್ಸ್ ನನಗೆ ಆ ಒಂದು ರಿಲೇಟೆಡ್ ಆಗೇ, ಆ ಒಂದು ಪೂಜೆ ವ್ರತದ ವ್ಲಾಗ್ ಏನಿದೆ ಅದ್ರ ಬಗ್ಗೆ ಬರ್ತಾ ಇರುತ್ತೆ. ತುಂಬ ಖುಷಿಯಾಗುತ್ತೆ ನನಗೆ. ಸೊ ನಿಮ್ಮೆಲ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಇವತ್ತು ಗುರು ಪೂರ್ಣಿಮಾ ಅಲ್ವಾ, ಸೊ ನೋಡಿ ಫೈನಲಿ ನಾನು ಈಗ ಸಮಯ ಹತ್ತತ್ರ 12 ಗಂಟೆ ಆಗ್ತಾಯಿದೆ. ಇಷ್ಟೊತ್ತು ತನಕ ನನ್ನ ಕೆಲಸಗಳೆಲ್ಲ ಮುಗಿಸಿ, ಪೂಜೆ ಎಲ್ಲ ಮುಗಿಸಿ ಇಷ್ಟು ಟೈಮ್ ಆಯಿತು. ನಾನೇನು ಅಂದ್ಕೊಂಡಿದ್ದೆ ಅಂತ ಅಂದರೆ, ಬೇಗ ಅಟ್ಲೀಸ್ಟ್ ಒಂದು 10:30-11 ಅಷ್ಟರಲ್ಲೆಲ್ಲ ಕೆಲಸ ಆಗುತ್ತೆ, ಅಷ್ಟರಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ರೆ ಸರಿ ಹೋಗುತ್ತೆ, ಅಥರ್ವ ಸ್ಕೂಲಿಂದ ಬರೋಷ್ಟರಲ್ಲಿ ಅಂತ ಅಂದ್ಬಿಟ್ಟು. ಬಟ್ ನನಗೆ ಇವತ್ತು ಸ್ವಲ್ಪ ಕ್ಲೀನಿಂಗ್ ಕೆಲಸ ಜಾಸ್ತಿನೇ ಇದ್ದಿದ್ದರಿಂದ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಯಿತು. ಸೊ ಹೇಗಿದ್ರೂ ಕ್ಲೀನ್ ಮಾಡ್ತಾಯಿದ್ದೀವಿ, ನೀಟಾಗಿ ಡೀಪ್ ಕ್ಲೀನ್ ಮಾಡಬೇಡ ಅಂತ ಅಂದ್ಬಿಟ್ಟು ಸ್ವಲ್ಪ ಮನೆಯೆಲ್ಲ ಕ್ಲೀನಿಂಗಲ್ಲಿ ನನಗೆ ಜಾಸ್ತಿ ಟೈಮ್ ಆಗೋಯಿತು. ಇನ್ನೂ ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ. ಈಗ ನಾನು ಬ್ರೇಕ್ಫಾಸ್ಟ್ ಬಡಿಸ್ಕೊಂಡು ಬಂದೆ. ಏನಂತ ಅಂದರೆ, ಕೆಲಸ ಮಾಡ್ತಾಯಿದ್ರೆ ನಮಗೆ ಸಮಯ ಆಗೋದೇ ಗೊತ್ತಾಗಲ್ಲ. ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ಹಾಗೇ ಕೆಲಸ ಅಂತ ಇಟ್ಕೊಬಿಟ್ರೆ ಕೆಲವು ಸಲ ಬ್ರೇಕ್ಫಾಸ್ಟ್ ಮಾಡೋದು, ಮಧ್ಯಾಹ್ನ ಎಲ್ಲ ಆಗ್ಬಿಡೋದು. ನಾವು ಏನಕ್ಕೆ ಮಾತ್ರ ಮಾಡ್ತೀಯ, ಫಸ್ಟ್ ತಿಂದ್ಬಿಟ್ಟು ಕೆಲಸ ಮಾಡು ಅಂತ ಹೇಳ್ತಿದ್ವಿ. ಬಟ್ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರೆ ನಮಗೆ ಅದನ್ನು ಫಸ್ಟ್ ಮುಗಿಸ್ಬಿಡ್ಬೇಕು ಅಂತ ಅನ್ನಿಸ್ತಿರುತ್ತೆ. ಸೊ ನೋಡಿ, ಫೈನಲಿ ನವೀನ್ ಕೂಡ ಮನೆಗೆ ಬಂದರು ಮಧ್ಯಾಹ್ನ, ಹಾಗೆ ಅಥರ್ವನ ಕೂಡ ಸ್ಕೂಲಿಂದ ಕರ್ಕೊಂಡು ಬಂದರು. ಈಗ ಅವರಿಬ್ಬರು ಕೂಡ ರೆಡಿ ಇದ್ದಾರೆ. ಈಗ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಿದ್ದೀವಿ. ಜೊತೆಗೆ ನಾನು ಸ್ಯಾರಿ ತೋರಿಸಿದ್ದೆ ಅಲ್ವಾ, ಅದು ಜಿಗ್ಜ್ಯಾಗ್ ಮತ್ತು ಫಾಲ್ಸ್ ಹಾಕೋದಕ್ಕೆ ಕೊಡಬೇಕಿತ್ತು, ಮತ್ತು ಕೆಲವೊಂದು ಕುರ್ತೀಸ್ಗೆ ಸ್ಲೀವ್ಸ್ ಹಾಕಿಸ್ಬೇಕಿತ್ತು, ಕೊಡೋಣ ಅಂತ ಅಂದ್ಬಿಟ್ಟು ಹಾಗೆ ಅದನ್ನು ಕೂಡ ತೊಗೊಂಡಿದ್ದೀನಿ. ಅಲ್ಲೇ ರಾಘವೇಂದ್ರ ನಗರಲ್ಲಿ ಕೊಟ್ಬಿಟ್ಟು ಹೋಗೋಣ ಅಂತ. ಹಾಗೆಯೇ ಹೋಗಬೇಕಾದ್ರೆ ಅಥರ್ವ ಅಂತೂ ನಾನು ಕೆಳಗಡೆ ಬಂದರೂ ಅವ್ರ ಪಪ್ಪ ಕೆಳಗಡೆ ಬರೋ ತನಕ ಬಂದಿರಲಿಲ್ಲ, ಅದನ್ನೇ ರೇಗಿಸ್ತಾ ಇದೆ, ನೋಡು ಅವ್ನು ನೀನು ಬರೋ ತನಕ ಬರಲ್ಲ, ನೀನೇ ಇರಬೇಕು ಅಂತ ಅಂದ್ಬಿಟ್ಟು ಹಾಗೆಯೇ ಮಾತಾಡ್ಬಿಟ್ಟು ಹೋಗ್ತಾ ಇದ್ವಿ. ಆಮೇಲೆ ಕಾಲ್ ಮಾಡಿದೆ ನಾನು ದೇವಸ್ಥಾನದ ಹತ್ರ, ಡೈರೆಕ್ಟ್ ಬರಲ್ಲ ಅಂತ ಅಂತ ಇಲ್ಲ, ಸಿಕ್ಕಾಪಟ್ಟೆ ರಶ್ ಇದೆ ಇವತ್ತು ಅಂತ ಅಂದರು. ಅದಕ್ಕೆ ಅಥರ್ವನ್ನ ಅಕ್ಕ ಅವ್ರ ಮನೆಗೆ ಹೋಗಿ ಬಿಟ್ಟು ಅವನಿಗೆ ಸ್ವಲ್ಪ ತಿನ್ನಿಸಿ ಮಲಗಿಸ್ಬಿಟ್ಟು ನಾವು ದೇವಸ್ಥಾನಕ್ಕೆ ಬಂದ್ವಿ. ಹೇಳಿದ್ದೆ ಅಲ್ವಾ, ಇವತ್ತು ಗುರು ಪೂರ್ಣಿಮಾ, ತುಂಬ ಚೆನ್ನಾಗಿ ಗ್ರ್ಯಾಂಡ್ ಪೂಜೆ ಆಗುತ್ತೆ ಇಲ್ಲಿ ಅಂತ. ನಾವು ಬಂದ್ವಿ, ಸ್ವಲ್ಪ ಲೇಟಾಗೇ ಬಂದ್ವಿ, ಯಾಕಂದರೆ ತುಂಬ ರಶ್ ಇದೆ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಇಲ್ಲಿ ಬಂದು ಕಾಯೋದೆಲ್ಲ ಬೇಡ ಅಂತ ಅಂದ್ಬಿಟ್ಟು. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಇವತ್ತು ಬಾಬಂಗೆ. ಎಷ್ಟೋ ದಿನ ಆದಮೇಲೆ ಇಲ್ಲಿ ಇದು ಇರೋದು ನಜರ್ಬಾದಲ್ಲಿ, ಈ ಕಡೆ ಬಂದಿದ್ದು ನಾವು ದೇವಸ್ಥಾನಕ್ಕೆ. ಆಲ್ಮೋಸ್ಟ್ ದೇವೇಗೌಡ ಸರ್ಕಲ್ ಹತ್ರ ಸಾಯಿಬಾಬಾ ದೇವಸ್ಥಾನ ಇದೆಯಲ್ಲ, ಅಲ್ಲೇ ಹೊರಟೋಗ್ಬಿಡ್ತಾ ಇದ್ವಿ. ತುಂಬ ದಿನ ಆದಮೇಲೆ ಇಲ್ಲಿ ಬಂದ್ವಲ್ಲ, ಏನೋ ಒಂಥರ ಖುಷಿ ಅನ್ನಿಸ್ತು. ಹಾಗೆ ಪ್ರಸಾದ ಕೂಡ ಇಲ್ಲಿ ಅರೇಂಜ್ ಮಾಡಿದರು, ಆದರೆ ನಾವು ಸ್ವಲ್ಪ ಲೇಟಾಗಿ ಹೋದ್ವಿ, ತುಂಬ ರಶ್ ಇದೆ ಅಂತ ಅಂದ್ಬಿಟ್ಟು, ಅದರಿಂದ ಪ್ರಸಾದ ಮಿಸ್ ಆಯಿತು. ಅದು ಬೇಜಾರಾಯಿತು ನನಗೆ. ಅದಾದಮೇಲೆ ಆಲ್ಮೋಸ್ಟ್ ಟೈಮು ಹತ್ತತ್ರ 3 ಗಂಟೆ ಆಗಿಬಿಟ್ಟಿತ್ತು, ಹೊಟ್ಟೆ ಹಸುವಾಗೋದಕ್ಕೆ ಶುರು ಆಗಿತ್ತು. ನಾವು ಅಲ್ಲೇ ಗುರು ಹೋಟೆಲ್ ಬಂದ್ವಿ. ಇವರಿಬ್ಬರು ಮಿನಿ ಊಟ ಆರ್ಡರ್ ಮಾಡಿದ್ರು, ಅವ್ರಿಗೂ ತುಂಬ ಹೊಟ್ಟೆ ಹಸ್ಬಿಟ್ಟಿತ್ತು. ನವೀನ್ಗಂತೂ ಪಾಪ, ನಾನು ಇವತ್ತು ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಅವ್ರಿಗೆ ಇವತ್ತು ಲಂಚ್ ಲೇಟ್ ಆಯಿತು, ಅದಕ್ಕೆ ಹೋಟೆಲ್ಗೆ ಬಂದು ಊಟ ಮಾಡ್ಕೊಂಡು ಅಂದ್ಬಿಟ್ಟು ಬಂದ್ವಿ. ನಾನು ಮಸಾಲೆ ದೋಸೆ ಆರ್ಡರ್ ಮಾಡಿದೆ. ನನಗೆ ಏನೋ ಈ ಥರ ಹೋಟೆಲ್ಗೆಲ್ಲ ಬಂದಾಗ ಅನ್ನ ಸಾಂಬಾರೆಲ್ಲ ತಿನ್ನೋದಕ್ಕೆ ಬೇಜಾರಾಗುತ್ತೆ, ಅದಕ್ಕೆ ನಾನು ಮಸಾಲೆ ದೋಸೆ ಆರ್ಡರ್ ಮಾಡಿದೆ. ಅದಾದಮೇಲೆ ಮತ್ತೆ ಮನೆಗೋಗಿ ಆ ಥರವನ್ನು ಎಬ್ಬಿಸ್ಕೊಂಡು ಅವನನ್ನು ಕರ್ಕೊಂಡು ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಡ್ತಿದ್ವಿ. ಒಂದಷ್ಟು ತರಕಾರಿಗಳನ್ನ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು, ಏನು ಟೊಮ್ಯಾಟೊ ರೇಟ್ ಅಷ್ಟೊಂದು ಆಗಿಬಿಟ್ಟಿದೆ. ಟೊಮ್ಯಾಟೊ ಸದ್ಯಕ್ಕೆ ಮನೇಲಿ 1 ಕೆಜಿ ಆಗೋಷ್ಟಿತ್ತು, ಅದಕ್ಕೆ ಟೊಮ್ಯಾಟೊ ಏನೂ ತೊಗೊಳ್ಳಿಲ್ಲ. ಬೀನ್ಸ್, ಕ್ಯಾರೆಟು, ನಮ್ಮ ಥರವ ಚೆನ್ನಾಗಿ ತಿಂತಾನಲ್ಲ ಪಲ್ಯ ಮಾಡಿದ್ರೆ, ಜೊತೆಗೆ ಬೆಂಡೆಕಾಯಿ. ಬೆಂಡೆಕಾಯಿ ಮಕ್ಕಳಿಗೆ ಒಳ್ಳೆ ಡೈಜೆಷನ್ ಮಾಡುತ್ತೆ. ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ನಾಳೆ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂದ್ಬಿಟ್ಟು ಬೆಂಡೆಕಾಯಿ ಕೂಡ ತೊಗೋತಾ ಇದೆ. ಜೊತೆಗೆ
ಸೊಪ್ಪು ಸೊಪ್ಪು ತಿನ್ನಿಸ್ಬೇಕು ಚೆನ್ನಾಗಿ ಮಕ್ಕಳಿಗೆ. ನಾವು ಕೂಡ ಸೊಪ್ಪು ತಿನ್ನಬೇಕು, ಸೊಪ್ಪು ತರಕಾರಿ. ನಾನ್ ವೆಜ್ ಸ್ವಲ್ಪ ಕಡಿಮೆ ಮಾಡಿ ಜಾಸ್ತಿ ತರಕಾರಿ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಬರ್ತಾ ಬರ್ತಾ ವೆಯ್ಟ್ ಗೇನ್ ಆಗ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋವಂಥ ವರ್ಕೌಟ್ ಮಾತ್ರ ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಆಗಿ ಮಾಡೋದಿಲ್ಲ. ಇರ್ರೆಗ್ಯುಲರ್ ಆಗಿ ಮಾಡಿದ್ರೆ ಅದೆಲ್ಲ ವರ್ಕೌಟ್ ಆಗುತ್ತೆ. ಬಟ್ ಇಲ್ಲ, ಮಾಡಲೇಬೇಕು. ಸ್ವಲ್ಪ ಏನು ಫುಡ್ಡಲ್ಲಿ ಡಯಟ್ ಜಾಸ್ತಿ ಮಾಡಬೇಕಾಗುತ್ತೆ. ನಾನು ಸ್ವೀಟ್ ಸಿಕ್ಕಾಪಟ್ಟೆ ತಿಂತೀನಿ, ಕೇಕ್ಸು ಸ್ವೀಟ್ಸು ಅದೆಲ್ಲ ನೆನ್ಸ್ಕೊಂಡು ನೆನ್ಸ್ಕೊಂಡು ತರಿಸ್ಕೊಂಡು ತಿಂತೀನಿ. ನಾನು ಒಂದ್ಸಲ ಒಂದು 1 kg ಸ್ವೀಟ್ ಬಾಕ್ಸ್ ತೊಗೊಬಂದರೆ ಅದರಲ್ಲಿ 1-2 ಅಷ್ಟೇ ನವೀನ್ ಅಥವಾ ಅಥರ್ವ ತಿಂದಿರ್ತಾರೆ, ಇನ್ನೆಲ್ಲ ನಾನೇ ತಿಂದಿರ್ತೀನಿ. ಸ್ವೀಟ್ ಎಷ್ಟು ತಿಂತೀವೋ ಅಷ್ಟು ವೆಯ್ಟ್ ಗೇನ್ ಆಗ್ತಾ ಹೋಗ್ತೀವಿ ಸಿಕ್ಕಾಪಟ್ಟೆ. ಆಮೇಲೆ ರೈಸ್ ಐಟಮ್ ಕೂಡ ಸ್ವಲ್ಪ ಕಡಿಮೆ ಮಾಡೋದ್ರಿಂದ ಕೂಡ ನಾವು ವೆಯ್ಟ್ ಲಾಸ್ ಮಾಡ್ಬೋದು. ಇಲ್ಲಿ ಪಪ್ಪಾಯ ಫ್ರೂಟ್ಸ್ ತೊಗೋಣ ಅಂದ್ಬಿಟ್ಟು, ಪಪ್ಪಾಯ ಮತ್ತು ಮೂಸಿಂಬಿ ಮತ್ತು ಬನಾನ ಅದನ್ನೆಲ್ಲ ತೊಗೋತಾ ಇದ್ವಿ. ಅಲ್ಲಿ ಅವರು ಮಾತಾಡ್ಸ್ತಾ ಇದ್ರು, ನೀವು ವಿಡಿಯೋ ಮಾಡ್ಕೋತಿದ್ದೀರಲ್ಲ ಏನಕ್ಕೆ ಅಂತ, ಯೂಟ್ಯೂಬ್ಗೆ ಅಂತ ಹೇಳ್ತದೆ. ಸೊ ನಮ್ಮನ್ನೆಲ್ಲ ಸಪೋರ್ಟ್ ಮಾಡೋರು ಬೆಳೆಸೋವಂಥವ್ರು ಇಂಥವ್ರೇ. ಖುಷಿಯಾಯಿತು ನನಗೆ ಅವ್ರ ಜೊತೆನೂ ಮಾತಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡ್ರು, ಡೈಲಿ ನೋಡ್ತೀವಿ ಅಕ್ಕ ಅಂತ ಹೇಳ್ತಾಯಿದ್ರು. ನಮ್ಮ ಹತ್ರವ ಕ್ಯಾರೆಟ್ ಇಟ್ಕೊಂಡು ತಿನ್ಕೊಂಡು ನಿಂತಿದ್ದಾನೆ. ಹಾಗೆಯೇ ಫ್ರೂಟ್ಸ್ ಎಲ್ಲ ತೊಗೊಂಡಾದಮೇಲೆ ಈಗ ಮನೆ ಕಡೆಗೆ ಹೊರಡಬೇಕು. ಇನ್ನೂ ನವೀನ್ ಸ್ವಲ್ಪ ಮಾತಾಡ್ತಾಯಿದ್ರು ಅವ್ರ ಜೊತೆನೇ, ಅದು ಇದು ಅಂತ ಅಂದ್ಕೊಂಡು ಬೇರೆ ಫ್ರೂಟ್ಸ್ ಏನಾದ್ರು ನೋಡ್ತೀಯಾ ಅಂತ ಅಂದ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿದೆ ಕ್ಲೈಮೇಟ್, ಒಂಥರ ಬಿಸಿಲಿದೆ ನಮ್ಮ ಮನೆ ಕಡೆ. ಅಂದರೆ ಚಾಮುಂಡಿ ಬೆಟ್ಟಕ್ಕೆ ನಿಯರ್ ಇರೋದ್ರಿಂದ ಒಳ್ಳೆ ಕ್ಲೈಮೇಟು, ಒಂಥರ ತಂಪು ಗಾಳಿ ಜೊತೆಗೆ ಸ್ವಲ್ಪ ಬಿಸಿಲು, ಒಳ್ಳೆ ವೆದರ್. ಲೊಕೇಶನ್ ಅಂತೂ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಹಾಗೆ ಮನೆಗೆ ಬಂದ್ವಿ. ಬರ್ತಾ ಇರಬೇಕಾದ್ರೆ ಡೈರಿ ಕಾಣಿಸಿದ್ರೆ ಸಾಕು ಅವನಿಗೆ. ಒಟ್ಟಿನಲ್ಲಿ ಅಲ್ಲಿ ಏನಾದರೂ ಹೋಗಿ ಒಂದು ತೊಗೊಬೇಕು. ನಾವು ಹಾಲು ಮೊಸರು ರೆಗ್ಯುಲರ್ ಆಗಿ ತೊಗೊತೀವಲ್ವ, ಅದ್ರ ಜೊತೆಗೆ ಅವನಿಗೆ ತಿನ್ನೋದಕ್ಕೆ ಅದು ಕುಕ್ಕೀಸ್ ಇರ್ಬೋದು ಅಥವಾ ಐಸ್ ಕ್ರೀಮ್ಸು ಅಥವಾ ಈ ಥರ ಏನಾದರೂ ಬಾದಾಮ್ ಮಿಲ್ಕ್ ತೊಗೊಂಡ. ಅವನು ಯೂಶಲಿ ಅವನು ಕುಡಿತಾ ಇರಲಿಲ್ಲ ಸ್ಟಾರ್ಟಿಂಗಲ್ಲಿ. ನಮ್ಮ ಸಮ್ಮರಲ್ಲೆಲ್ಲ ನಾವೇ ತಗೋ ಅಂತ ಅಂದ್ರೂ ಅವನು ಕುಡಿತಿರ್ಲಿಲ್ಲ. ಈಗೇನೋ ಪ್ರಾಕ್ಟೀಸ್ ಆಗ್ತಿದ್ದಾನೆ. ನಮ್ಮ ಹತ್ರವ ಈ ಥರ ಏನು ಹೊರಗಡೆದೆಲ್ಲ ತಿನ್ನೋದು ಸ್ವಲ್ಪ ಕಡಿಮೆನೇ. ಒಂದು ತಿಂತೀನಿ ಅಂದಾಗ ತಿನ್ನಲಿ ಅಂದ್ಬಿಟ್ಟು ಸುಮ್ಮನೆ ಆಗ್ತೀವಿ. ಸೊ ಇವತ್ತು ನಮ್ಮಮ್ಮ ಬಸ್ಸಾರು ಮಾಡ್ಕೊಂಡು ತೊಗೊಂಡು ಬಂದಿದ್ದಾರೆ ನಮಗೋಸ್ಕರ. ಎಷ್ಟೋ ದಿನ ಆದ್ಮೇಲೆ ನಮ್ಮಮ್ಮ ಇವತ್ತು ವಾಕ್ ಮಾಡ್ಕೊಂಡು ನಮ್ಮ ಮನೆ ತನಕ ಬಂದ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ ಏನ್ ಮಾಡ್ತಿದ್ದಾನೆ, ತಗೊಂಡ್ ಬಂದ್ ಹಾಕಿರೋದನ್ನೆಲ್ಲ ಹಿಂಗೆ ತರ್ಲೆ. ಹುಳ್ಳಿಕಾಳ್ ಬಸ್ಸಾರ್ ಆಕ್ಚುಲಿ ನನ್ ಫೇವ್ರೇಟ್ ಅದು, ಅದಕ್ಕೆ ನಮ್ಮಮ್ಮಂಗ್ ಗೊತ್ತು ನಂಗೆ ಇಷ್ಟ ಬಸ್ಸಾರು ಅಂತ ಅನ್ಬಿಟ್ಟು. ನಾನೀಗ ಸೊಪ್ಪು ತಗೊಂಡ್ ಬಂದಿದ್ದೆ ಕಣಮ್ಮ ಉಪ್ಸಾರ್ ಮಾಡೋಣ ಅಂತ. ಏ ಒಂದ್ ಸೊಪ್ಪನ್ ಪಲ್ಯ ಮಾಡಿದ್ರೆ ತಿನ್ನಲ್ಲ, ಸಾಂಬಾರ್ ಜೊತೆನೆ ಹಾಕ್ಬಿಟ್ಟು ಮಾಡ್ಬಿಡ್ಬೇಕು. ಕಾಳು ಐತಲ್ಲ ಬಸ್ಸಾರ್ದು ನಂಚ್ಕೊಳ್ಳೋದಕ್ಕೆ ಹುಳ್ಳಿಕಾಳು. ಅಲ್ಲ ನಂಚ್ಕೊಳಕೈತೆ ಇವತ್ತು, ಬೆಳಿಗ್ಗೆ ಬಾಯ್ಲ್ ಮಾಡ್ಕೊಟ್ಟೆ, ಈಗ ಈಗೇನ್ ಬೇಯಿಸಲ್ಲ. ಅಜ್ಜಿ ಮನೆಗೆ ಹೋಗ್ತಿದ್ಯಾ? ಇರು ಹೋಗ್ಬೇಡ, ಇರೋ ಇರು, ಇನ್ನೂ ಅಜ್ಜಿ ಇಲ್ಲೇ ಅಲ್ವಾ? ಬಾಯ್ ಬಾಯ್. ಸ್ಲಿಪ್ಪರ್ ಹಾಕೊಂಡು ಹೋಗು, ಕೆಳಗಡೆ ಸ್ಲಿಪ್ಪರ್ ಐತೆ, ಹಾಕ್ಸ್ಕೋಗಮ್ಮ. ಬಾಯ್. ಅಜ್ಜಿ ಮೊಮ್ಮಗ ಹೋದ್ರು, ಅಥರ್ವಂಗೆ ಹೋಗೋದಕ್ಕೆ ಖುಷಿ. ಅಂದರೆ ಯಾರು ಬರ್ತಾರೋ ಅವ್ರ ಜೊತೆ ಹೋಗಬೇಕು, ಯಾರು ಬರ್ತಾರೋ ಅವ್ರ ಜೊತೆ ಬರಬೇಕು. ಆ ಥರ ಮಕ್ಕಳಂದರೆ ಹಾಗೆ ಅಲ್ವಾ. ನಾನು ಸ್ವಲ್ಪ ಪಾತ್ರೆಗಳಿತ್ತು, ಆ ಪಾತ್ರೆಗಳೆಲ್ಲ ತೊಳ್ಬಿಡೋಣ ಅಂತ ಅಂದ್ಬಿಟ್ಟು ಅಡುಗೆ ಮನೆ. ಈಗ ನೆಕ್ಸ್ಟು ಏನು ರೈಸ್ ಕುಕ್ ಮಾಡೋದು ಅಷ್ಟೇ. ಸಾಂಬಾರೆಲ್ಲ ಅಮ್ಮ ಕೊಟ್ಟಿರೋದೇ ಇದೆಯಲ್ಲ, ನನ್ನ ಫೇವ್ರೆಟ್ ಸಾಂಬಾರ್ ಅದು, ಅದನ್ನೇ ಹೇಳ್ತಾ ಇದೆ ಅಮ್ಮಂಗೆ. ಚಿಕ್ಕೋಳಿದ್ದಾಗಂತೂ ಈ ಸ್ಯಾಟರ್ಡೇ ಈ ಥರ ಬಂದುಬಿಟ್ರೆ ಆಫ್ ಡೇ ಅಲ್ವಾ, ಮಧ್ಯಾಹ್ನನೇ ಬಂದುಬಿಡ್ತಾ ಇದ್ವಿ. ಅವತ್ತು ಈ ಮೊಳಕೆ ಕಾಳಿನ ಸಾಂಬಾರು ಈ ಥರ ಬಸ್ ಸಾಂಬಾರು ಮಾಡಿರ್ತಾಯಿದ್ರು, ಬಿಸಿ ಬಿಸಿ ಊಟಕ್ಕೆ ಬರ್ತೀವಿ ಮಧ್ಯಾಹ್ನ ಅಂತ ಅಂದ್ಬಿಟ್ಟು. ಖುಷಿಯಾಗೋದು ಆ ಡೇಸ್ ಎಲ್ಲ ನೆನೆಸ್ಕೊಂಡ್ರೆ. ಈಗ ನಾವು ಏನೇ ಮಾಡ್ಕೊಂಡು ತಿಂದ್ರೂ ಅಮ್ಮನ ಕೈಲಿ ಮಾಡಿಸ್ಕೊಂಡು ತಿಂದಷ್ಟು ಖುಷಿ ಸಿಗೋದಿಲ್ಲ. ಬಟ್ ನಾನು ಅಷ್ಟೊಂದು ಮಿಸ್ ಮಾಡ್ಕೊಳ್ಳಲ್ಲ, ಯಾಕಂದರೆ ನಾನು ಹತ್ತಿರ ಇರೋದ್ರಿಂದ ಅಮ್ಮನ ಮನೆಗೆ ಅವಾಗವಾಗ ಹೋಗ್ತಾ ಇರ್ತೀನಿ. ಅಥವಾ ಈ ಥರ ಏನಾದರೂ ನನಗೆ ಇಷ್ಟ ಆಗಿರೋದನ್ನ ಮಾಡಿದ್ರೆ ಅಮ್ಮನೂ ಕೂಡ ಕೊಟ್ಟು ಕಳಿಸ್ತಾ ಇರ್ತಾರೆ. ಸೊ ಅಷ್ಟೊಂದೇನು ಮಿಸ್ ಮಾಡ್ಕೋತಿಲ್ಲ ನಾನು, ಒಂಥರ ಲಕ್ಕಿ ಅಂತ ಹೇಳ್ಬೋದು ಅಲ್ವಾ.
ಈಗ ನಾನು ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ರೈಸ್ಗೂ ಕೂಡ ಇಟ್ಟಿದ್ದೀನಿ, ಸಾಂಬಾರ್ ಕೂಡ ಬಿಸಿ ಮಾಡ್ತಾ ಇದ್ದೀನಿ. ಜೊತೆಗೆ ಹೇಳಿದ್ನಲ್ಲ ಕಾಳಿನ ಒಗ್ಗರಣೆ, ಬಸ್ಸಾರ್ದು ಹುರುಳಿಕಾಳಲ್ಲಿ ಮಾಡಿರೋದು, ಹುರುಳಿಕಾಳು ಮತ್ತು ಕಡಲೆಕಾಳು ಅದೆಲ್ಲ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಮಾಡ್ತಾರೆ ಅಮ್ಮ. ಇದು ಕೂಡ ರೆಡಿ ಇದೆ. ಜೊತೆಗೆ ಫ್ರೂಟ್ಸ್ ತಂದಿದ್ದನ್ನೆಲ್ಲ ಬ್ಯಾಸ್ಕೆಟ್ಗೆ ಕವರಿಂದ ತೆಗೆದು ಎಲ್ಲ ಇಟ್ಟಾಯಿತು. ನಮ್ಮ ಅಥರ್ವನಿಗೆ ಪಪ್ಪಾಯ ತಿನ್ನಿಸೋದೇ ದೊಡ್ಡ ಟಾಸ್ಕ್. ನಮಗೆ ಪಪ್ಪಾಯ ಇಷ್ಟಪಡೋದಿಲ್ಲ ಅವನು. ಈಗ ಊಟ ಎಲ್ಲ ಆಯಿತು, ಅಪ್ಪ ಮಗ ಇಬ್ಬರು ಟಿ ವಿ ನೋಡ್ತಾಯಿದ್ದಾರೆ. ಸೊ ನನಗೆ ಟಿ ವಿ ಅಂದರೆ ಅಷ್ಟೊಂದು ಇಂಟ್ರೆಸ್ಟ್ ಇರೋದೇ ಇಲ್ಲ ಯಾವಾಗ್ಲೂ. ಸೊ ಫ್ರೆಂಡ್ಸ್, ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತೀನಿ, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಹೀಗೆ ಸಪೋರ್ಟ್ ಮಾಡಿ, ಥ್ಯಾಂಕ್ ಯು.